ರಾಜಕೀಯ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ. ಆದರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇರಬೇಕು. ಯಾವುದೇ ಟೀಕೆ ಟಿಪ್ಪಣಿಗಳು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇರಬೇಕು. ಅವರು ಸುಳ್ಳು ಹೇಳಿದ್ರೆ ಅದು ಟೀಕೆ ಆಗಲ್ಲ, ಸುಳ್ಳಾಗ್ತದೆ. ಸುಳ್ಳು ಟೀಕೆಗಳು ಮಾಡಿದ್ರೆ ಸುಳ್ಳುಗಳಾಗ್ತವೆ. ವಾಸ್ತವಿಕ ನೆಲೆಗಟ್ಟಿನಲ್ಲಿ ಮಾಡಿದ್ರೆ ಅವು ಟೀಕೆಗಳಾಗ್ತವೆ. ಗೊತ್ತಾಯ್ತಾ? ಅವರಿಗೆ ಬಿಜೆಪಿಯವರಿಗೆ ಸತ್ಯ ಹೇಳಿ ಗೊತ್ತಿರೋದೇ ಇಲ್ಲ, ಬರೀ ಸುಳ್ಳು ಹೇಳದೆ ಯಾವಲ್ಲೂ. ಶಾಂಟ್ರೋ ರವಿ ನೋಡ್ರಿ, ಈಸ್ ಎ ನೊಟೋರಿಯಸ್ ಕ್ರಿಮಿನಲ್. ಅವರು ರೇಪ್ ಕೇಸ್ನಲ್ಲಿ, ಪೋಕ್ಸೋ ಕೇಸ್ನಲ್ಲಿ ಎಲ್ಲ ಇದ್ದಾರೆ. ಪೊಲೀಸ್ನವರು ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಳ್ದೇನೆ, ಎಂಕ್ವೈರಿ ಮಾಡದೇನೆ ನೇರವಾಗಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರಲ್ಲ, ಏನು ಅರ್ಥ? ಏನು ಅದರ ಅರ್ಥ ಏನು? ಪೊಲೀಸ್ ಕಸ್ಟಡಿ ಕೇಳ್ಬೋದು. ಪೊಲೀಸ್ ಕಸ್ಟಡಿಗೆ ಇವರು ಲಾಯರ್ ಆಗಿದ್ರು. ಪೊಲೀಸ್ ಕಸ್ಟಡಿ ಕೇಳಬೇಕು ಬೇಡ? ದಟ್ ಮೀನ್ಸ್ ಟು ಸೇ ಸರ್ಕಾರ ಅವ್ರನ್ನ ಆ ಕೇಸನ್ನು ಮುಚ್ಚಾಕ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇಲ್ಲದೆ ಹೋಗಿದ್ರೆ ಪೊಲೀಸ್ ಕಸ್ಟಡಿ ಕೇಳ್ತಿದ್ರು. ಪೊಲೀಸ್ ಕಸ್ಟಡಿಗೆ ಒಂದು ವಾರನೋ, 10 ದಿನನೋ, 15 ದಿನನೋ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ರು. ಎಂಕ್ವೈರಿ ಮಾಡಬೇಕಾಗಿತ್ತು. ವಿಥೌಟ್ ಕಂಡಕ್ಟಿಂಗ್ ಎನಿ ಎಂಕ್ವೈರಿ ದ ಪ್ರೊಡ್ಯೂಸ್ ಡಿಮ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ದಿ ಕಸ್ಟಡಿ. ಪೊಲೀಸ್ ಕಸ್ಟಡಿಗೆ ಅರ್ಜಿನೇ ಹಾಕಿಲ್ಲ. ದಟ್ ಕ್ಲಿಯರ್ಲಿ ಶೋಸ್ ದಟ್ ದಿ ಗೌರ್ಮೆಂಟ್ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ, ಆ ಕೇಸನ್ನ ಮುಚ್ಚಾಕ್ಲಿಕ್ಕೆ ನೋಡ್ತಾ ಇದೆ. ಸರಿಯಾದ ಕ್ರಮದಲ್ಲಿ ಆಗಿದ್ರೆ ಸಾಕಷ್ಟು ಬಿಜೆಪಿ ನಾಯಕರಿಗೆ ಅವ್ರ ಜೊತೆ ಲಿಂಕ್ ಇರ್ತಕ್ಕಂಥದ್ದು ಅದೆಲ್ಲ ಹೊರಗೆ ಬರ್ತಾ ಇತ್ತು, ಹಾಗಾಗಿ ಅದನ್ನ ಮುಚ್ಚುತ್ತಾ ಇದ್ದಾರೆ ಅಂತ ನೋಡ್ತಾರೆ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಹಳ ಜನ ಅವ್ರ ಜೊತೆನಲ್ಲಿ ಸಂಬಂಧ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಮಂತ್ರಿಗಳಿದ್ದಾರೆ. ಗೊತ್ತಾಯ್ತಾ? ಹಾಗಾಗಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅವ್ರು. ಹಾಗಾಗಿ ಅದನ್ನು ಮುಚ್ಚಾಕ್ಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ.